ಈಗ ಯಾವ ರೀತಿ ಟ್ವೀಟ್ ಮಾಡ್ತಾರೆ ಏನು ಕತೆ ಅನ್ನೋದ್ರ ಬಗ್ಗೆ ಬಹಳ ಆಶ್ಚರ್ಯ ಆಗುತ್ತೆ. ಇವತ್ತು ಪ್ರೇಮಿಗಳ ದಿನಾಚರಣೆ ಫೆಬ್ರವರಿ 14. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ತನ್ನ ಸರಣಿ ಟ್ವೀಟ್ಗಳನ್ನು ಮಾಡಿದೆ. ಯಾವ ರೀತಿ ಮಾಡಿರುತ್ತೆ ಬಿಜೆಪಿ ವಿರುದ್ಧ ಏನು ಮಾಡುವಾಗ ಏನು ಬಿಜೆಪಿ ಹೊಗಳ ಮಾಡ್ತಾರೆ ಇಲ್ಲ ಬಿಜೆಪಿ ಆಡಳಿತ ವ್ಯವಸ್ಥೆಯನ್ನು ಅಣಕಿಸಿ ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ. 40% ಕಮಿಷನ್ ಆರೋಪದ ಕುರಿತು ಈ ಟ್ವೀಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಸಿಎಂ ಬೊಮ್ಮಾಯಿ ಕೆಎಸ್ ಈಶ್ವರಪ್ಪ ಪ್ರಭು ಚವ್ಹಾಣ್ ರೇಣುಕಾಚಾರ್ಯ ತೇಜಸ್ವಿ ಸೂರ್ಯ ಆರ್ ಅಶೋಕ್ ಓಕೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರ ವ್ಯಂಗ್ಯ ಚಿತ್ರ ಪೋಸ್ಟ್ ಮಾಡಿ ಯಾರ್ಯಾರಿಗೆ ಯಾವುದಾದ್ರ ಬಗ್ಗೆ ಹೆಚ್ಚು ಆಸಕ್ತಿ ಯಾರ್ಯಾರಿಗೆ ಯಾವುದ್ರ ಬಗ್ಗೆ ಹೆಚ್ಚು ಲವ್ ಪ್ರೀತಿ ಅನ್ನೋದರ ಕುರಿತು ಇಲ್ಲಿ ತಮಾಷೆಯಾಗಿ ತಮಾಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ಯಂಗ್ಯವಾಗಿ ಚಿತ್ರೀಕರಿಸಿರೋದನ್ನು ನೋಡ್ತಾ ಇದ್ರಿ. ಇದು ಕಾಂಗ್ರೆಸ್ನ ವತಿಯಿಂದ ಮಾಡಿರುವಂಥ ಒಂದು ಟ್ವೀಟು. ಬಿಜೆಪಿಗರು ಶುದ್ಧ 40% ಪ್ರೇಮಿಗಳು. ಫ್ರೀಡಮ್ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನೋಡಿ, ಜೂಲಿಯೆಟ್ ಪ್ರೀತಿಗಿಂತಲೂ ರೋಮಿಯೋ ಜೂಲಿಯೆಟ್ ಪ್ರೀತಿಗಿಂತಲೂ ಬಹಳ ಉತ್ಕಟವಾದಂಥದ್ದು ಇವ್ರ ಪ್ರೀತಿ. 40% ಕಮಿಷನ್ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಭಗ್ನ ಪ್ರೇಮಿಯೊಬ್ಬನ ಪ್ರಲಾಪಗಳು ಅಂಥೇಳಿ ಸಂಸದ ತೇಜಸ್ವಿ ಸೂರ್ಯ ಅವ್ರನ್ನ ಚಿತ್ರೀಕರಿಸಿ ಅಲ್ಲಿ ವಿಮಾನದ ತುರ್ತು ನಿರ್ಗಮನದ ಬಾಗಿಲು ತೆಗೆಯೋದು, ಸಿಎಂ ಮನೆ ಕಲ್ಲು ಹೊಡೆಯೋದು, ರೈತರಿಗೆ ಅವಮಾನ ಮಾಡೋದು, ಇವೇ ಇವರಿಗಿರೋ ಪ್ರೀತಿ. ಇನ್ನು ಗೋ ಬ್ಯಾಕ್ ಅಶೋಕ್, ಲವ್ ಇಸ್ ನಾಟ್ ಫಾರ್ ಆಲ್ ಅಂಥೇಳಿ ಆರ್ ಅಶೋಕ್ ಅವರಿಗೆ ಸದ್ಯದ ಅಂದರೆ ಪ್ರಸಕ್ತ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಯಾರ್ಯಾರನ್ನ ಯಾವ ರೀತಿ ಅಣಕಿಸ್ಬೋದು ಆ ರೀತಿ ಅಣಕಿಸ್ತಾ ಇದ್ದಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟೀಮ್ನ ವತಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ. ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ ಅಣಕಿಸಿದ ಪ್ರೇಮಿಗಳ ದಿನಾಚರಣೆಯ ಅಂಗವಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.